वेलकम बैक टू मै चानल बेळग्गे बेळग्गेने बंदिदीनि शॉपिगे मक्कळिगे रजे इदे इन्ना नम्मदु मक्कळिगे स्कूल स्टार्ट आगिल्ल इन्ना 20ने तारीखवरेगू रजे कोट्टिद्दारे आल्मोस्ट तुंबा स्कूलगळिगे स्टार्ट आगिबिट्टिदे बट नम्मने मक्कळिगे इन्नू स्टार्ट आगिल्ल ತುಂಬಾ ಒಂದು ಅರ್ಜೆಂಟ್ ಇದು ಒಂದು 10:00 ಅಷ್ಟರಲ್ಲಿ ಒಂದು ಬ್ಲೌಸ್ ಕೊಡಬೇಕಿತ್ತು ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಬಂದೆ ನಮ್ಮ ಮನೆಯವರು ಹಾಗೆ ಡ್ಯೂಟಿಗೆ ಹೋದ್ರು ನಾನು ನಿಲ್ಬಿಟ್ಟು ಹೋದ್ರು ಈಗ ಬಂದು ಸಾರಿಗೆ ಫಾಲ್ಸ್ ಜಿಗ್ಜಾಗ್ ಎಲ್ಲ ಮಾಡಿಟ್ಟಿದ್ದೀನಿ ಇದೊಂದು ಬ್ಲೌಸ್ ನೆನ್ನೆ ನೈಟ್ ಹಾಕಿದೆ ಸ್ವಲ್ಪ ಸ್ಲೀವ್ಸ್ ಒಂದು 10 ಮಿನಿಟ್ಸ್ ಬ್ಯಾಲೆನ್ಸ್ ಇತ್ತು ವರ್ಕ್ ಹಾಕೋದು ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಇರೋದನ್ನ ವರ್ಕ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಆ ಸ್ಲೀವ್ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಇದು ಸ್ಲೀವ್ ಡಿಸೈನ್ ಬ್ಯಾಕ್ ನೆಕ್ ತೋರಿಸ್ತೀನಿ ನಾನು ಚೆನ್ನಾಗಿದೆ ಇದನ್ನ ಇವಾಗ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರನೇ ಇವತ್ತು ಬೇಗ ಬಂದಿದ್ದೀನಿ ಇವರು ನನ್ನತ್ರನೇ ಒಂದು ಮೂರು ಸಾರಿಗಳನ್ನ ನನ್ನತ್ರನೇ ತಗೊಂಡಿದ್ದಾರೆ ಇದು ಇವಾಗ ಏನು ವರ್ಕ್ ಆಗ್ತಾ ಇದೀನಿ ಅವರದೇ ಸಾರಿ ಇದು ತಂದು ಕೊಟ್ಟಿದ್ರು ಇನ್ನು ನನ್ನತ್ರ ತಗೊಂಡಿರೋದು ಕೂಡ ಅದು ಇಲ್ಲೇ ಇದೆ ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಡಬೇಕು ತುಂಬಾ ಬ್ಲೌಸಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಡಬೇಕು ಮಾಡ್ತಾ ಇದೀನಿ ನೋಡಿ ವರ್ಕ್ ರೆಡಿ ಆಯ್ತು ಬ್ಯಾಕ್ ನೆಕ್ ತೋರಿಸ್ತೀನಿ ನೋಡಿ ಬ್ಯಾಕ್ ನೆಕ್ ಈ ತರ ಇದೆ ಡಿಸೈನ್ ಸ್ಟಿಚಿಂಗ್ ಆದಮೇಲೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಫ್ರಂಟ್ ಕೂಡ ಇದೆ ತರ ಸ್ಲೀವ್ ಡಿಸೈನ್ ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ ಹೆಂಗಿದೆ ಅಂತ ಇದೆ ಆಕ್ಚುಲಿ ಸ್ಲೀವ್ ಡಿಸೈನ್ ಅಷ್ಟು ಹೈಲೈಟ್ ಆಗಿದೆ ಇದು ಇನ್ನ ಪ್ಲೇನ್ ಬ್ಲೌಸ್ ಗೆ ಮಾಡಿದ್ರಂತೂ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾರಿ ಬಂದು ಈ ತರ ಇದೆ ನಾನು ಕಾಪರ್ ಮತ್ತೆ ಸಿಲ್ವರ್ ಕಲರ್ ಜರಿ ಥ್ರೆಡ್ ಮಾತ್ರನೇ ಯೂಸ್ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಇದು ಇದು ಫಾಲೋ ಜಿಗ್ಜಾಗ್ ಆಯ್ತು ಈಗ ಇದು ಕಟ್ ಮಾಡಬೇಕು ನಾನು ನೋಡಿ ಈ ತರ ಇದೆ ನನ್ನತ್ರನೇ ಮೂರು ಸಾರಿ ತಗೊಂಡಿದ್ರು ಅಂತ ಹೇಳಿದ್ನಲ್ವಾ ನಾನು ಇದನ್ನೇ ಮಾಡ್ಕೊಟ್ಟಿದ್ರು ಆಗ್ತಾ ಇತ್ತು ಅವರಿಗೆ ಇದು ನೋಡಿ ತುಂಬಾನೇ ಚೆನ್ನಾಗಿತ್ತು ಮದುವೆ ಏನೋ ಫಂಕ್ಷನ್ ಇದೆಯಂತೆ ಇವತ್ತು ಹೋಗಬೇಕು ಒಂದು 10 ಗಂಟೆ ಅಷ್ಟರಲ್ಲಾದರೂ ಕೊಡಿ ಅಂತ ಹೇಳಿದ್ರು ಮೇಬಿ ನಾನು ಇದನ್ನೇ ಸ್ಟಿಚ್ ಮಾಡ್ಕೊಡಬೇಕಿತ್ತು ಅನ್ಸುತ್ತೆ ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಗ್ರ್ಯಾಂಡ್ ಆಗಿ ಕಾಣಿಸ್ತಿತ್ತು ಅವರಿಗೆ ವಿಥೌಟ್ ಬಾರ್ಡರ್ ಕೆಳಗಡೆ ಬಾರ್ಡರ್ ಇಲ್ಲ ಪಲ್ಲು ಮಾತ್ರ ರಿಚ್ ಆಗಿದೆ ಇದು ಈ ತರ ಇದೆ ಸಾರಿ ಫುಲ್ಲು ಪ್ಲೇನ್ ಬಂದಿತ್ತು ಬ್ಲೌಸ್ ಪೀಸ್ ಕೂಡ ಪ್ಲೇನ್ ಬಂದಿತ್ತು ಇದರ ಮೇಲೆ ವರ್ಕ್ ಮಾಡ್ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇವಾಗ ಹಾಕಿರೋ ಡಿಸೈನ್ನ ಇದರ ಮೇಲೇನೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ನಾನು ಇವಾಗ ಅಬ್ಸರ್ವ್ ಮಾಡ್ತಾ ಇದೀನಿ ಇದು ಕೂಡ ನನ್ನ ಹತ್ರನೇ ತಗೊಂಡಿದ್ರು ಯಾರೇ ತಗೊಂಡಿದ್ರು ಆಮೇಲೆ ಇದು ಒಂದು ಡೋಲಾ ಸಿಲ್ಕ್ ಸಿಂಪಲ್ ಆಗಿ ನೋಡಿ ಸೀಕ್ವೆನ್ಸ್ ಇದೆ ಇದು ಕೂಡ ನನ್ನ ಹತ್ರನೇ ತಗೊಂಡಿದ್ರು ಇದರ ಜೊತೆಗೆ ಇನ್ನೊಂದು ಸಾರಿ ಯಾವುದು ಅಂತ ಅಂದರೆ ಲ್ಯಾವೆಂಡರ್ ಕಲರ್ ಸಾರಿ ತೋರಿಸಿದ್ನಲ್ಲ ಅದರಲ್ಲಿ ಸ್ವಲ್ಪ ಸಿಲ್ವರ್ ಕಲರು ಸಿಲ್ವರ್ ಅಂದರೆ ಗ್ರೇ ಮಿಕ್ಸ್ ಆ ಥರ ಫುಲ್ಲು ಸೆಲ್ಫ್ ಅಲ್ಲೇ ಬಂದಿದೆ ಅದು ಕಾಂಟ್ರಾಸ್ಟ್ ಏನು ಬಂದಿಲ್ಲ ಲ್ಯಾವೆಂಡರ್ ಕಲರ್ ಸಾರಿ ಥರನೇ ಅದೊಂದು ತೊಗೊಂಡಿದ್ದಾರೆ ಅದನ್ನು ತಗೊಂಡೋದ್ರು 2,500 ಮನೆಗೆ ತೊಗೊಂಡೋಗಿದ್ದಾರೆ ಅದು ತಂದು ಕೊಡ್ತೀನಿ ಆಮೇಲೆ ಇದೆಲ್ಲ ಸ್ಟಿಚ್ ಮಾಡಿಕೊಡಿ ಆಮೇಲೆ ತಂದು ಕೊಡ್ತೀನಿ ಅಂತ ತೊಗೊಂಡೋಗಿದ್ದಾರೆ ಅದೊಂದು ಈಗ ನಾನು ಈ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಹೇಳಿದ್ನಲ್ವ ಸಾಮಾನ್ಯವಾಗಿ ನೆಕ್ ವಿಡ್ತು ನೆಕ್ ಲೆಂತು ಎಲ್ಲ ಕರೆಕ್ಟಾಗಿ ಇಟ್ಕೊಂಡಾಗ ನಾನು ಮೇನ್ ಫ್ಯಾಬ್ರಿಕ್ನೇ ಕಟ್ ಮಾಡ್ಕೋತೀನಿ ನನಗೆ ಅದೇ ಕಂಫರ್ಟಬಲು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಏನಕ್ಕೆ ಅದೇ ಕಂಫರ್ಟಬಲ್ ಅಂದರೆ ಇದು ಬೇಗ ಆಗುತ್ತೆ ಅಂತ ಅಷ್ಟೇ ಏಕೆಂದರೆ ಲೈನಿಂಗ್ನ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೆಕ್ ವಿಡ್ತೆಲ್ಲ ವೇರಿಯೇಷನ್ಸ್ ಬಂದಾಗ ಕಂಪ್ಯೂಟರ್ ವರ್ಕ್ ಮಾಡಿದಾಗ ಸ್ವಲ್ಪ ನೆಕ್ ವಿಡ್ತೆಲ್ಲ ಅಗಲ ಬಂದಾಗ ಅದನ್ನು ಮಧ್ಯದ ಸೆಂಟ್ರಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಕಟ್ ಮಾಡಬೇಕು ಎಲ್ಲ ಸ್ಟಿಚ್ ಮಾಡಬೇಕಲ್ವ ಸ್ವಲ್ಪ ನನಗೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅನಿಸುತ್ತೆ ನನಗೆ ಇದು ಈ ಥರ ಆದರೆ ನನಗೆ ಬೇಗನೇ ಸ್ಟಿಚ್ ಮಾಡೋ ಥರ ಫೀಲ್ ಬರುತ್ತೆ ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ ಇವರು ಸ್ವಲ್ಪ ದಪ್ಪ ಇದ್ದಾರೆ ಹಾಗಾಗಿ ಇವರಿಗೆಲ್ಲ ಕರೆಕ್ಟ್ ಆಗಿದೆ ನೆಕ್ ವಿಡ್ತು ಎಲ್ಲ ಅವರು ಇನ್ನೂ ಸ್ವಲ್ಪ ನೆಕ್ ಡೀಪು ಬೇಕು ಅಂತ ಹೇಳಿದರು ಬಟ್ ಇನ್ನು ಬೇರೆ ಬ್ಲೌಸಸ್ ಎಲ್ಲ ಇದೆಯಲ್ಲ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಿಮಗೆ ನೆಕ್ ಡೀಪ್ ಮಾಡ್ತೀನಿ ಅಂತ ಹೇಳಿದೆ ಯಾಕಂದರೆ ಈಗ ಮೆಜರ್ಮೆಂಟ್ ಬ್ಲೌಸು ಕೊಟ್ಟಿದ್ದಾರಲ್ಲ ಅದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅಂದರೆ ಮನೆಯಲ್ಲಿದ್ದಾಗ ಸ್ಟಿಚ್ ಮಾಡ್ತಿದ್ನಲ್ಲ ಆಗ ಸ್ಟಿಚ್ ಮಾಡಿದ್ದು ಆಗ ಸ್ಟಿಚ್ ಮಾಡಿದ್ದು ಅದನ್ನೇ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ನನಗೆ ಅವರು ಸಾಮಾನ್ಯವಾಗಿ ಅವ್ರ ಬ್ಲೌಸಸ್ ಎಲ್ಲ ಇಲ್ಲೇ ಸ್ಟಿಚ್ ಮಾಡಿಸೋದು ಇವಾಗಲೂ ಆಲ್ಮೋಸ್ಟ್ ಸುಮಾರು ಒಂದು 7-8 ಸಾರಿ ಕೊಟ್ಟಿದ್ದಾರೆ ಅವರು ಕೊಟ್ಟರೆ ಎಲ್ಲ ಜಾಸ್ತಿನೇ ಕೊಡ್ತಾರೆ ಸಾರೀಸು ಹಾಗಾಗಿ ನಾನು ಸ್ಟಿಚ್ ಮಾಡಿರೋಂಥದ್ದೇ ಮೆಜರ್ಮೆಂಟ್ ಬ್ಲೌಸಿಗೆ ಕೊಟ್ಟಿದ್ದಾರೆ ಬಟ್ ಈಗೇನು ನಾನು ಸ್ಟಿಚ್ ಮಾಡಿದ್ದೀನಿ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಡೀಪ್ ಬೇಕು ಅಂತ ಹೇಳಿದರು
ಹಾಗಾಗಿ ಸರಿ ಓಕೆ, ನೆಕ್ಸ್ಟ್ ಇನ್ನು ಬ್ಲೌಸಸ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಡೀಪ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಇವಾಗ ಇದರಲ್ಲಿ ಎಷ್ಟಿದೆ ಅಷ್ಟೇ ನಾನು ಡೀಪು ಅವರಿಗೆ ಇಟ್ಟಿದ್ದೆ ಈ ಬ್ಲೌಸಿಗೆ ಏನು ಕಟ್ ಮಾಡ್ತಾ ಇದ್ದೀನಿ ಈ ಬ್ಲೌಸಿಗೆ. ಬಟ್ ಡಿಸೈನು ತುಂಬಾ ಚೆನ್ನಾಗಿ ಬಂದಿತ್ತು ಇದು. ಆ್ಯಕ್ಚುಲಿ ಇದು ಹಳೆ ಡಿಸೈನೇ, ತುಂಬ ದಿನ ಆಯಿತು ನನ್ನ ಹತ್ರ ಇದೆ ಇದು ಡಿಸೈನ್, ಬಟ್ ನಾನು ಹಾಕಿರಲಿಲ್ಲ ಯಾರಿಗೂ. ನನಗೆ ಓನಾಗಿ ಬಿಟ್ಟಿರ್ತಾರೆ ಇವರು, ಅಷ್ಟೇ ನನಗೆ ಓನಾಗಿ ಬಿಡ್ತಾರೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಡಿಸೈನ್ ಮಾಡು ಅಂತ ಬಿಡ್ತಾರೆ. ಅದನ್ನು ಬಿಟ್ಟಾಗ ಏನಾಗುತ್ತೆ ಅಂದರೆ ನನಗೆ ಸ್ವಲ್ಪ ನನಗೆ ಯಾವುದು ಇಷ್ಟ ಆಗುತ್ತೆ, ಯಾವ ಡಿಸೈನ್ ಹಾಕಬೇಕು ಅನಿಸುತ್ತೆ ಅಂಥ ಡಿಸೈನ್ನ ನಾನು ಕಸ್ಟಮರ್ಗೆ ಹಾಕ್ತೀನಿ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥ ಕಸ್ಟಮರ್ಸಿಗೆ, ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳದೆ ಇರೋವಂಥ ಕಸ್ಟಮರ್ಸಿಗೆ ನಾನು ಇಲ್ಲ ಅದೆಲ್ಲ ಯಾಕೆ ತೊಂದರೆ ನೀವೇ ಸೆಲೆಕ್ಟ್ ಮಾಡಿ ಹೋಗಿಬಿಡಿ ಅಂತ ಹೇಳಿ ಸೆಲೆಕ್ಟ್ ಮಾಡಿಸ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಸ್ಟಿಚಿಂಗ್ ಎಲ್ಲ ಆಯಿತು, ರೆಡಿ ಆಯಿತು ಬ್ಲೌಸು, ಈ ಥರ ಬಂದಿದೆ. ಯಾಕಂದರೆ ಬೇಗ ನಾನು ಸ್ಟಿಚ್ ಮಾಡೋದು ವೀಡಿಯೋಸ್ ಏನು ಮಾಡಿಕೊಳ್ಳಿಲ್ಲ, ಬೇಗ ಕೊಡಬೇಕಿತ್ತಲ್ವ ನಿಮಗೆ ಗೊತ್ತಲ್ಲ, ಈ ಬ್ಲೌಸ್ ಸ್ಟಿಚ್ ಮಾಡೋಕ್ಕೋಸ್ಕರನೇ ಬಂದಿದ್ದೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬ್ಲೌಸು, ತುಂಬಾ ಚೆನ್ನಾಗಿ ಬಂದಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಟಿಚ್ ಮಾಡಿ ಕೊಟ್ಟೆ. ನೆಕ್ಸ್ಟು ಇಲ್ಲಿರೋರು ಕೆಲವರು ಸೇಟುಗಳು ಇವಾಗ ಈ ಟೈಮಲ್ಲಿ ಏನೋ ಯಾವುದೋ ಹಬ್ಬ ಮಾಡ್ತಾರೆ, ಆ ಹಬ್ಬಕ್ಕೆ ಅಂತೇಳಿ ಸುಮಾರು ಜನ ಕೊಟ್ಟಿದ್ದಾರೆ ನನಗೆ ಸ್ಟಿಚ್ ಮಾಡೋಕ್ಕೆ ಸೇಟುಗಳು. ಅದರಲ್ಲಿ ಒಂದು ಎರಡು ಬ್ಲೌಸು ಸೇಮ್ ಬಂದಿತ್ತು, ಸೇಮ್ ಕಲರು ಸೇಮ್ ಸ್ಯಾರಿ ತೊಗೊಂಡಿದ್ರು, ಅಂದರೆ ಬೇರೆ ಬೇರೆಯವ್ರದ್ದು, ಅವ್ರಿಗೆ ಕಪ್ಸು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಡಕ್ಕೆ ಹೇಳಿದರು. ಇದು ಆಲ್ರೆಡಿ ಇವಾಗ ಏನಂದರೆ ಈ ಕಪ್ಸ್ ಅಟ್ಯಾಚ್ ಮಾಡಬೇಕು ಅಂದರೆ ಲೈನಿಂಗೇ ಸಪ್ರೇಟು ಮೇನ್ ಫ್ಯಾಬ್ರಿಕ್ಕೇ ಸಪ್ರೇಟು ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಟಿಚ್ ಮಾಡಿಸಿದ್ದೀನಿ ನಾನು, ಲೈನಿಂಗ್ ಸಪ್ರೇಟು ಮತ್ತು ಇದನ್ನು ಸಪ್ರೇಟಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಅವರು ಸ್ವಲ್ಪ ನೀವೇ ನನಗೆ ಮಾರ್ಕ್ ಮಾಡಿ ಇಟ್ಕೊಟ್ಬಿಡಿ ಅಂತ ಕೇಳಿದರು. ಹಾಗಾಗಿ ಸರಿ ಆಯಿತು ಅಂತೇಳಿ ಅವರಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ಇಟ್ಕೊಡ್ತಾ ಇದ್ದೆ. ಇವಾಗ ನೋಡಿ ವರ್ಕರ್ಸು ಸ್ವಲ್ಪ ಏನಂದರೆ, ನಾನು ಊರಿಗೇನಾದರೂ ಹೋಗಿದ್ರೆ ನಾನು ಅಂಗಡಿ ಕ್ಲೋಸ್ ಮಾಡಿದಾಗ ಫ್ರೀಯಾಗೇ ಇರ್ತಾರೆ, ಮನೇಲಿರ್ತಾರೆ ಈ ಮಂಜುಳ ಅವರು, ನಾನು ಶಾಪ್ ಓಪನ್ ಮಾಡಿದಾಗ ಅವರು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ನನಗೆ ಹಂಗೆ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ ಅವರು, ಸರಿಯಾಗಿ ಬರ್ತಾನೆ ಇಲ್ಲ. ಇವಾಗ ನೋಡಿ ಎಲ್ಲ ರೆಡಿ ಆದಮೇಲೆ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವಿ ನೆಕ್ ಬಟ್ ಅದು ಪ್ಯಾಚ್ ಕೊಟ್ಟಿದ್ದೀವಲ್ಲ ಅದು ನೆಸೆಸಿಟಿ ಇರಲಿಲ್ಲ, ಬಟ್ ಅವ್ರ ಸ್ಯಾರಿನಲ್ಲಿ ಎಕ್ಸ್ಟ್ರಾ ಪೀಸ್ ಬಂದಿತ್ತು ಅಂತ ಹೇಳಿ ಅವರು ಅದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಕೊಡಿಸ್ಕೊಂಡಿದ್ದಾರೆ. ಅದಿಲ್ಲ ಅಂದಿದ್ರೇ ಇನ್ನೂ ಚೆನ್ನಾಗಿರ್ತಾಯಿತ್ತು, ಜಸ್ಟ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಎಕ್ಸ್ಟ್ರಾ ಲೇಸ್ ಕೂಡ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ನಾನು ಅವತ್ತು ಮೊನ್ನೆ ಕಟ್ ಮಾಡಿಕೊಟ್ಟೋದ್ನಲ್ಲ ಊರಿಗೆ ಹೋಗುವಾಗ, ಮೂರು ಬ್ಲೌಸ್ ಕಟ್ ಮಾಡಿಕೊಟ್ಟೆ ಅಲ್ವಾ ನಾನು ಮೊನ್ನೆ ವೀಡಿಯೋ ಹಾಕಿದ್ದೆ, ಅದೇ ಮೂರು ಬ್ಲೌಸು ಸ್ಟಿಚಿಂಗ್ ಆಗಿದೆ ನೋಡಿ. ಮಂಜುಳ ಅವರು ಸ್ಟಿಚ್ ಮಾಡಿದ್ದಾರೆ, ಟ್ಯಾಗ್ ಒಂದು ಹಾಕಬೇಕು. ಸ್ಲೀವ್ಸಿಗೆ ನಾನು ಹೇಳಿದ್ನಲ್ಲ ವಿ ಶೇಪ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ, ಆ ಥರ ಮಾಡಿದ್ದಾರೆ. ಅದು ನನ್ನ ಹತ್ರ ತಗೊಂಡಿರೋ ಸ್ಯಾರಿ ಅದು, ಇದು ಕೂಡ ಅವ್ರದ್ದೇ. ಇದು ಸ್ವಲ್ಪ ಇನ್ನು ಸ್ವಲ್ಪ ಫಿನಿಶ್ ಮಾಡಬೇಕು, ಅಲ್ಲಿ ಇಲ್ಲಿ ಒಂದು ಫ್ಲವರ್ ಬರುತ್ತೆ ಅಲ್ಲೊಂದು ಫ್ಲವರ್ ಮಾಡಿ ಟೈಯಿಂಗ್ ಹಾಕಬೇಕು, ಅದೊಂದು ಮಾಡಬೇಕು. ಇದು ಜಸ್ಟ್ ಕಟ್ ವರ್ಕ್ ಡಿಸೈನು, ಬ್ಯಾಕಲ್ಲಿ ಬೋಟ್ ನೆಕ್ ಹೇಳಿದರು, ಫ್ರಂಟಲ್ಲಿ ಬಂದು ನಾರ್ಮಲ್ ನೆಕ್ಕು ಸ್ಕ್ವೇರ್ ಶೇಪು ಇಟ್ಟಿದ್ದೀನಿ. ಅವರೇ ಹೇಳಿದರು ಈ ಥರ ಫ್ರಂಟಲ್ಲಿ ಈ ಥರ ಶೇಪ್ ಮಾಡಿದ್ದೀನಿ. ಅವ್ರದ್ದು ಮೂರು ಬ್ಲೌಸ್ ರೆಡಿಯಾಗಿದೆ, ಇನ್ನೊಂದು ಎರಡು ಬ್ಲೌಸ್ ಇದೆ ಅದನ್ನು ರೆಡಿ ಮಾಡಿಕೊಡ್ಬೇಕು. ಎರಡಲ್ಲ ಇನ್ನು ಮೂರು ಬ್ಲೌಸ್ ಇದೆ ಅದನ್ನು ರೆಡಿ ಮಾಡಿಕೊಡ್ಬೇಕು. ಇದು ಕೂಡ ಒಬ್ಬರು ಅಂಜನಾಪುರದವರು ನನಗೆ ನನ್ನ ಹತ್ರನೇ ವರ್ಕ್ ಮಾಡಿಸ್ತಾರೆ ಯಾವಾಗ್ಲೂ. ಅದು ಇನ್ನೂ ಮೂರು ಬ್ಲೌಸು ರೆಡಿ ಇದೆ, ಯಾವಾಗಲೂ ಇರುತ್ತೆ ಅವ್ರದ್ದು. ಅದು ಪಿಕಾಕ್ ಡಿಸೈನ್ ಹೇಳಿದರು, ಅರ್ಜೆಂಟಿಗೆ ಊರಿಂದ ಬಂದು ಮಾಡಿಕೊಟ್ಟೆ. ಇವಾಗ ನೆಕ್ಸ್ಟು ಈ ಸ್ಯಾರಿದು ಆ್ಯಕ್ಚುಲಿ ಲ್ಯಾವೆಂಡರ್ ಕಲರ್ ಸ್ಯಾರಿ ಅಂತ ಹೇಳಿದ್ನಲ್ವ, ಅದು ಲ್ಯಾವೆಂಡರ್ ಕಲರ್ ಸ್ಯಾರಿದು ತುಂಬ ಜನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರದ್ದೇ ಸ್ಯಾರಿ ಇವಾಗ ವರ್ಕ್ ಹಾಕ್ತಾ ಇದ್ದೀನಿ ನಾನು. ನಾನು ಸೇಮ್ ಬ್ಲೌಸಿಗೆ ವರ್ಕ್ ಹಾಕ್ಕೊಂಡಿದ್ನಲ್ಲ ಸೇಮ್ ಅದೇ ಡಿಸೈನು, ಇವ್ರಿಗೂ ಕೂಡ ಇವಾಗ ವರ್ಕ್ ಹಾಕ್ಕೊಡ್ತಾ ಇದ್ದೀನಿ. ಇವ್ರದ್ದು ಮೆಜರ್ಮೆಂಟ್ ಇರಲಿಲ್ಲ, ಅವರು ಟೇಪ್ ತೊಗೊಂಡು ಮೆಜರ್ಮೆಂಟು ಚೆಕ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ, ಸ್ಟಿಚ್ ಮಾಡಿ ಕಳಿಸ್ಬೇಕು. ಈ ಬ್ಲೌಸ್ಗಳು ಆ್ಯಕ್ಚುಲಿ ಮಂಜುಳ ಅವರು ಸ್ಟಿಚ್ ಮಾಡಿದ್ದು, ಕಟಿಂಗ್ ಮಾಡಿಕೊಟ್ಟಿದ್ದೆ, ಸ್ಟಿಚ್ ಮಾಡಿದ್ದಾರೆ. ಇದು ಕಟ್ ವರ್ಕು ಬ್ಯಾಕಲ್ಲಿ ಬೋಟ್ ನೆಕ್ ಮಾಡಿ ಕಟ್ ವರ್ಕ್ ಮಾಡಿದರು, ಇವಾಗ ಉಕ್ಸಾಕೋಕ್ಕೆ ಅಂತ ಎಲ್ಲ ತಗೊಂಡೋಗ್ತಾ ಇದ್ದಾರೆ. ಈ ಬ್ಲೌಸು ಕೂಡ ಸ್ಟಿಚ್ ಮಾಡಿಸಿದ್ದೀನಿ. ಎಲ್ಲ ಬ್ಲೌಸ್ಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ.
ಎಲ್ಲೋ ಕಲರು, ಇದು ಮೈಸೂರು ಸಿಲ್ಕ್ ಸ್ಯಾರಿದು. ಇದು ಕೂಡ ಈ ಥರ ಡಿಸೈನ್ ಮಾಡಿದ್ವಿ. ಇದು ಇನ್ನೊಂದು ಬ್ಲೌಸು, ಇದನ್ನು ಕೂಡ ಯಾವ್ಯಾವ ಥರ ಡಿಸೈನ್ ಮಾಡಿದ್ವಿ ನೋಡಿ, ಇದನ್ನು ಕೂಡ ಈ ಥರ ಡಿಸೈನ್ ಮಾಡಿದ್ವಿ. ಏನು ಬಾರ್ಡರ್ ಇತ್ತು ಆ ಬಾರ್ಡರ್ ಸಪ್ರೇಟಾಗಿ ಕೊಟ್ಟಿದ್ದರು, ಆ ಬಾರ್ಡರ್ನ ನಾನು ಸ್ಲೀವಿಗೆ ಕೊಟ್ಟಿಲ್ಲ, ಬ್ಯಾಕಲ್ಲಿ ಈ ಥರ ಡಿಸೈನ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಹಾಗೆಯೇ ಇದೊಂದು ಬ್ಲೌಸು, ಇದು ಕೂಡ ಇನ್ನೊಂದು ಚೂರು ಬ್ಯಾಲೆನ್ಸ್ ಇದೆ, ಅಲ್ಲಿಗೊಂದು ಫ್ಲವರ್ ಮಾಡಬೇಕು, ಅದು ಫ್ಲವರ್ ಮಾಡಿದರೆ ಮುಗೀತು. ಇದು ಈ ಥರ ಬಂದಿದೆ. ಕೆಳಗಡೆ ಒಂದು ಟೈಯಿಂಗ್ ಕೊಟ್ಟಿದ್ದೀನಿ, ಈ ಥರ ಬ್ಲೌಸು ಡಿಸೈನ್ ಮಾಡಿದ್ದೀನಿ. ಇವತ್ತು ನೋಡಿ ನಾನು ತುಂಬ ಬ್ಲೌಸಸ್ಸು, ಪ್ಯಾಟರ್ನ್ ಬ್ಲೌಸಸ್ಸು ನಿಮಗೆ ತೋರಿಸಿದ್ದೀನಿ. ತುಂಬ ಬ್ಲೌಸಸ್ ಡಿಸೈನು, ಪ್ಯಾಟರ್ನ್ ಬ್ಲೌಸ್ ಆಗಿರ್ಬೋದು, ವರ್ಕ್ ಬ್ಲೌಸ್ ಆಗಿರ್ಬೋದು ಎಲ್ಲ. ಮತ್ತು ಇದು ಒಂದು ಬ್ಲೌಸು, ಇದು ಕೂಡ ತುಂಬಾ ಚೆನ್ನಾಗಿ ಬಂತು. ಇದು ಆ್ಯಕ್ಚುಲಿ 40 ಸೈಜ್ದು, ಅವರು ಪ್ರಿನ್ಸೆಸ್ ಕಟ್ ಒಂದು ಸಾರಿನೂ ಸ್ಟಿಚ್ ಮಾಡಿಸಿರ್ಲಿಲ್ಲ, ಫಸ್ಟ್ ಟೈಮು ಸ್ಟಿಚ್ ಮಾಡಿಕೊಟ್ಟೆ ಪ್ರಿನ್ಸೆಸ್ ಕಟ್ಟು. ತುಂಬಾ ಚೆನ್ನಾಗಿ ಬಂತು, ಅದು ಇಷ್ಟ ಆಯಿತು ಅವರಿಗೆ, ಇದೇ ಥರ ಸ್ಟಿಚ್ ಮಾಡಿಕೊಡಿ ಪ್ರಿನ್ಸೆಸ್ ಕಟ್ಟು ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೂತಿತ್ತು ಅವರಿಗೆ, ಪರ್ಫೆಕ್ಟಾಗಿ ಕೂತಿತ್ತು. ಮೊನ್ನೆ ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸು ಅಷ್ಟೇ, ಅವು ಕೂಡ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು. ನೋಡಿದ್ರಲ್ಲ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋದಲ್ಲಿ ಲೈಕ್ ಮಾಡೋಕ್ಕೆ ಮಾಡಿದ್ದೇನೆ, ಆದಷ್ಟು ನನ್ನ ಅಭಿಪ್ರಾಯ ಹಾಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.